ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮೈಸೂರಿಂದ ಆಮದು ಮಾಡ್ತಂತವ್ರೆ ಕಾಂಗ್ರೆಸ್ ಪಕ್ಷದವರು. ಮಾಜಿ ಮುಖ್ಯಮಂತ್ರಿ ಶಾಶ್ವತವಾಗಿ 5 ವರ್ಷ ಈ ರಾಜ್ಯನ ಆಳ್ತಿರ್ತಕ್ಕಂಥವನು ಆತನು ತನ್ನ ತವರು ಜಿಲ್ಲೆಯಲ್ಲಿ ತವರು ಕ್ಷೇತ್ರದಲ್ಲಿ ಗೆಲ್ಲುವಂತ ಸಾಮರ್ಥ್ಯ ಇಲ್ಲ. ಕೋಲಾರಲ್ಲಿ ಎಲ್ಲ ಅಮಾಯಕರು ಓಟ್ ಹಾಕ್ಬಿಡ್ತಾರೆ ಅಂತ ಕರ್ಕೊಂಬರ್ತಾವ್ರು. ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ. ನಿಮ್ಮಲ್ಲಿ ಯಾರು ಗಂಡಸು ಇಲ್ವಾ? ಗಂಡಸು ಯಾರು ಇಲ್ವಾ? ಸೂಕ್ತವಾದ ಅಭ್ಯರ್ಥನೆ ಇಲ್ವಾ? ಇವತ್ತು ಕಚ್ಚಾಡ್ತಾ ಇದ್ರೆ ನೀವು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಾರಣ ಏನು? ಸಿದ್ದರಾಮಯ್ಯ ಕಾರಣ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಅವರು ಪಟಾಲಂಕಿಯಲ್ಲಿ ಘೋಷಣೆ ಕಚ್ಚಿರೋದು. ಇವತ್ತು ನಮ್ಮ ಪಕ್ಷದ್ದು ಒಂದೇ ನಾಲಿಗೆ ಮಾನ್ಯ ಕುಮಾರಸ್ವಾಮಿ ಅವರು ಒಬ್ಬರೇ ನಮ್ಮ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತಂತ ಒಂದೇ ನಾಲ್ಗೆ ನಮ್ಮ. ಆದ್ರೆ ಅವ್ರದ್ದು ಎರಡನೇ ನಾಲ್ಗೆ ನಾಚಿಕೆ ಆಗಲ್ಲ ನಿಮ್ಗೆ. ಸಿದ್ದರಾಮಯ್ಯ ನೀವೇನು ಸತ್ಯ ಹರಿಸ್ತಂದ್ರಲ್ಲ ಯಾರೋ ಪುಣ್ಯಾತ್ಮರು. ನನ್ಗೆ ಸಂತೋಷ ಆಗ್ತಾ ಇದೆ ಈ ಮಾತನ್ನು ಹೇಳಕ್ಕೆ. ನೋಡಿ ಯಾರೋ ಪುಣ್ಯಾತ್ಮ ಇಂತ ಒಂದು ಕರಪತ್ರವನ್ನು ಇವತ್ತು ಬಿಡುಗಡೆ ಮಾಡಿ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮನೆಗಳಿಗೆ ಹಂಚಿದ್ದಾರೆ. ಈ ಪತ್ರದಲ್ಲಿ ಅಡಕವಾಗಿರುವ ಅಂಶಗಳು ನಾನು ನೋಡಿದೆ, ಡೀಟೇಲ್ ಆಗಿ ಓದಿದೆ. ಇದು 100ಕ್ಕೆ 100 ಸತ್ಯ, ಇದರಲ್ಲಿ ಯಾವುದು ಅನುಮಾನನೇ ಇಲ್ಲ. ನಾನು ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡ್ತೀನಿ. ಸ್ವಾಮಿ ಸಿದ್ದರಾಮಯ್ಯವರೇ, ನೀವು 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನ ಸೋಲಿಸಿದ್ರಿ ಒಳಸಂಚು ಮಾಡಿ ನಿಮ್ಮ ಸಮುದಾಯದ ನೆತ್ಕಂಡು. ಎರಡನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿದ್ರಿ. ಮೂರನೇದಾಗಿ ವಿ ಶ್ರೀನಿವಾಸ ಪ್ರಸಾದ್ ಮೈಸೂರು ಹಿರಿಯ ಮುಖಂಡರು ಅವ್ರನ್ನ ವಿನಾಕಾರಣ ಏನು ಕಾರಣ ಕೊಟ್ಟರೆ ಸಂಪುಟದಿಂದ ವಜೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಿದ್ರು. ಮತ್ತೊಬ್ಬ ಹಿರಿಯ ಮುಖಂಡರಾದ ಮಳವಳ್ಳಿ ಬಿ ಸೋಮಶೇಖರ್ ಸೋಲಿಸಿದ್ರು. ನೀವು ಎಲ್ಲ ದಲಿತ ಮುಖಂಡರನ್ನ ತುಳ್ಕೊಂಡು ಬಂದ್ರಿ ಸ್ವಾಮಿ. ನೀವ್ಯಾವ ಇವತ್ತು ಕೋಶಗಳಾಗ್ತಾ ಇದ್ರೆ ದಲಿತರಾಮಯ್ಯ ಅಂತ ನಾಚಿಕೆ ಆಗಬೇಕು ನೀವು ಕಾಂಗ್ರೆಸ್ ಪುಡಾರಿಗಳಿಗೆ. ಯಾವ ಮುಖ ಇಟ್ಕೊಂಡು ದಲಿತರಾಮಯ್ಯ ಅಂತೀರಾ? ಈ ದಲಿತನ ಎಲ್ಲ ಸುಳಿದಿತ್ತಾ ಇದು? ನಾನು ಸಿದ್ದರಾಮಯ್ಯವರಿಗೆ ಒಂದು ಸವಾಲು ಹಾಕ್ತೀನಿ ಸ್ವಾಮಿ. ಈ ಕರಪತ್ರದಲ್ಲಿ ಅಡಕವಾಗಿರುವ ಅಂಶಗಳು ಏನಾದ್ರು ಸುಳ್ಳು ಅಂತ ನೀವು ಹೇಳಿ. ನಾನು ನೀವು ದೇವ್ರ ಮೇಲೆ ನಂಬಿಕೆ ಇದ್ರೆ ಯಾರ ದೇವಸ್ಥಾನಕ್ಕೆ ಬಂದು ಬಾ ಅಂದ್ರೆ ನಾನು ಬರ್ತೀನಿ. ನಾನು 100ಕ್ಕೆ 100 ಪ್ರಮಾಣ ಮಾಡಿ ಆನೆ ಮಾಡಿ ಹೇಳ್ತೀನಿ ಇದು 100ಕ್ಕೆ 100 ಸತ್ಯ ಸಿದ್ದರಾಮಯ್ಯನಲ್ಲಿ ಮಾಡಿರೋದು. ನೀವು ಹೇಳ್ಬಿಡಿ ಇದು ಸುಳ್ಳು ಅಂತ, ನಾನು ಅವತ್ತು ಒಪ್ಕೊಳ್ತೀನಿ.